ಶುಭಾಶಯದ ನಡುವೆಯನ್ನ ಅಸ್ಖಲಿತವಾದಂತಹ ಅವರ ಭಾಷೆಯಲ್ಲಿ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಶುಭ ಆಶಯಕ್ಕಾಗಿ ನಾನು ಬಂದಿದ್ದೀನಿ, ಆಶಯ ವ್ಯಕ್ತಪಡಿಸೋದೆ ನನ್ನ ಆದ್ಯ ಕರ್ತವ್ಯ. ಹೊಸ ನೀರು ಹರಿತಾ ಇದೆ, ಹಾಗಾಗಿ ದಯಮಾಡಿ ಬೆಂಬಲಿಸಬೇಕು ಅಂತ ಹೇಳಿದ್ರು. ಉಪ್ಪುಂಡ ದೇಹ ಬರಬೇಕಾದ ಧರ್ಮ ಇದೆ ಅಂತ ಯೋಚನೆ ಮಾಡಿ ಬಂದದ್ದಿಂದ. ಚಿತ್ರ ನೋಡಿಲ್ಲ, ಚಿತ್ರದ ಅಡಕ ಗೊತ್ತಿಲ್ಲ, ಆದರೆ ಚಿತ್ರದ ಅಡಕವನ್ನು ಕ್ಲುಪ್ತವಾಗಿ ತುಂಬ ಸ್ಥೂಲವಾಗಿ ನಿನ್ನೆ ವಿವರಿಸಿ ಹೇಳಲಾಗಿದೆ. ಹೆಸರು ಯಾಕೆ ಹಾಗೆ, ಏನು ಹಾಗೆ ಅರ್ಥವಾಗ್ತಿಲ್ಲ ಅಂತ ಕೇಳಿದ್ದಕ್ಕೂ ಅದೊಂದು ಪಾತ್ರದ ಹೆಸರು ಅಂತಲೂ ಹೇಳಲಾಗಿದೆ. ಪೂರ್ವ ತಯಾರಿ ಇಲ್ಲದೆ ಅಪೂರ್ವ ಪ್ರಸ್ತುತಿಗಾಗಿ ನಾನಿಲ್ಲಿ ಕೂತಿದ್ದೇನೆ. ಅಂದರೆ ಉದ್ದೇಶ ಒಂದೇನೆ, ರಂಗದಲ್ಲಿ ಹೊಸ ಪ್ರತಿಭೆಗಳು ಅಥವಾ ಹೊಸ ನೀರು ಅಂತ ಹರಿದಾಗ ಒಂದಷ್ಟು ಒಳ್ಳೆ ಆಗಬಹುದು ಅನ್ನೋದೊಂದು ಉದ್ದೇಶ. ಈ ಉದ್ದೇಶ ಸಾಫಲ್ಯಕ್ಕೋಸ್ಕರವೇ ಇಲ್ಲಿ ಇಂದು ಈ ಸಭೆಯನ್ನು, ಈ ವೇದಿಕೆಯನ್ನು ತೂಕಬದ್ಧಗೊಳಿಸಿರುವಂಥ ಎಲ್ಲ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಅತಿ ಗಣ್ಯರೇ, ಕೆಲವು ಸಂಗತಿಗಳು ಹಾಗೆ ನಮ್ಮನ್ನು ಅನುರಣಿಸುವಾಗೆ ಕಿವಿಯಲ್ಲಿ ಒಂದಿಷ್ಟು ಅನುರಣಿಸುವಂತಹ ಪ್ರಶ್ನೆಗಳು ಬಹಳ ಮುಖ್ಯವಾದಂಥವು. ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಧ್ಯಮ ಅಂತ ಕರೆದಾಗ ಅವರು ಕಂಡುಕೊಂಡಂಥ ಅಷ್ಟೂ ಕಹಿಗಳೇನಿವಿಲ್ಲ, ಅವುಗಳು ಮತ್ತೊಮ್ಮೆ ಘಟಿಸಬಾರದು ಅಂತ ಕೇಳುವಂಥ ಅವರ ಕಳಕಳಿಯುಕ್ತ ಸಂಬದ್ಧ ಪ್ರಶ್ನೆಗಳಿವೆಯಲ್ಲ, ಅವುಗಳು ಕೇವಲ ನಮಗೆ ಕಿವಿಗೆ ಬಿದ್ದಿದೆ ಅಂದರೆ ಸಾಕಾಗೋದಿಲ್ಲ. ಅದಕ್ಕೆ ಮುಂದುವರೆದು ಅವುಗಳಿಗೆ ಸರಿಯಾದಂಥ ಸಾಮಂಜಸ ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದು ನಮ್ಮೆಲ್ಲರ ದಾಯಿತ್ವ ಮತ್ತು ಜವಾಬ್ದಾರಿಯಾಗಿದೆ. ಕೇಳ್ತಂಥ ಪ್ರಶ್ನೆಗಳು ಸುಮ್ಮನೆ ಆ ಸಂದರ್ಭದ ಸಾಂದರ್ಭಿಕ ಪ್ರಶ್ನೆಗಳಲ್ಲ, ಆ ಸಂದರ್ಭವನ್ನು ಮೀರಿದಂತಹ ಪೂರ್ವ ತಯಾರಿ ಇಟ್ಟುಕೊಂಡಂತಹ ಮತ್ತು ದೂರಗಾಮಿ ಮತ್ತು ದೂರದರ್ಶಿತ್ವ ಇರುವಂತಹ ಅದನ್ನು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇರುವಂತಹ ನಾವಿರೋದು ಈಗ ಸ್ಥಿತ್ಯಂತರ ಕಾಲಘಟ್ಟದ ಎಲ್ಲರೂ ಓದಿದೆ. ಜಗತ್ತು ನಡೆಯೋದೇ ತುಂಬ ಗಣಿತಾತ್ಮಕವಾಗಿ, ಗಣಿತಾತ್ಮಕವಾಗಿ ನಡೆಯುತ್ತೆ. ಈ ಜಗತ್ತಲ್ಲಿ ರಹಸ್ಯಾತ್ಮಕವಾದ ಯಾವುದೂ ಇಲ್ಲ, ಯಾವುದು ಅತಿ ಮಾನುಷ ಶಕ್ತಿ ಇತ್ಯಾದಿಗಳ ಬಗ್ಗೆ ಎಲ್ಲ ಕಥೆ ಅಂತ ಹೇಳ್ತಿರುವಂಥದ್ದು ನಮಗೆ ಹೊಸದು ಅಲ್ಲ, ಅಥವಾ ಅದು ಇಲ್ಲ ಅಂತ ಅಲೆಗಳಿಯುವಂತಹ ಪರಿಸ್ಥಿತಿಯೂ ನಮ್ದಿಲ್ಲ. ಹಾಗೆ ಯೋಚನೆ ಮಾಡಬಲ್ಲಂತಹ ವಿಜ್ಞಾನ ಮತ್ತು ವೈಚಾರಿಕತೆ ಮುಂದುವರೆದ ಹಾಗೇನೆ ಅದರಲ್ಲಾಗಿರಬಹುದಂಥ ಎಲ್ಲ ಲೋಪಗಳನ್ನು, ದೋಷಗಳನ್ನು ಅಥವಾ ರಂಜನೀಯವಾಗಿ ರೋಚಕವಾಗಿ ಹೇಳ್ಬೋದಂಥ ಅಷ್ಟು ಸಾಧ್ಯತೆಯನ್ನು ಆರೈಕೆಯ ತಂಡ ಮಾಡಿದೆ ಅನ್ನೋದನ್ನು ಡಾಕ್ಟರ್ ಸುನಿಲ್ರು ನನಗೆ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅದನ್ನು ವಿತರಿಸೋಕೆ ಎತ್ಕೊಂಡಿದ್ದೇನೆ. ಹೇಗೆ ಅಂತ ಹೇಳಿದ್ದೇನೆ, ಹಾದಿ ತಪ್ಪಬಾರದು ಅಥವಾ ಹಳಿ ತಪ್ಪದಿರಲಿ ಅನ್ನೋ ಇಲ್ಲ ಕಳಕಳಿಯುಕ್ತವಾದಂಥ ನುಡಿ ಇದೆಯಲ್ಲ, ನಮ್ಮೆಲ್ಲರೂ ನಿಜವಾದ ಅರ್ಥದಲ್ಲಿ ಪಥದರ್ಶಿ ಆಗಬೇಕಿದೆ. ಎಲ್ಲರೂ ತುಂಬ ಅತ್ಯುತ್ಸಾಹ ಹುಮ್ಮಸ್ಸಿನಿಂದ ಕೆಲಸದಲ್ಲಿ ಅದರಲ್ಲಿ ಈ ರಂಗದಲ್ಲಿ ತೊಡಗಿಕೊಳ್ಳುವಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಅದಕ್ಕೊಂದು ಬೇಕಾಗಿರುವ ಪೂರ್ವ ತಯಾರಿ ಇದೆಯಲ್ಲ, ಅದು ಸಾಕಷ್ಟು ಆಗಲಿಂತ ಬಾರ ಬಾರಿ ಈ ಎಲ್ಲ ಮಿತ್ರರು ಸದಾ ಎಚ್ಚರಿಸ್ತಾರೆ ಇರ್ತಾರೆ. ಆ ಎಚ್ಚರಿಕೆಯನ್ನು ನಾವು ಅಂತರ್ಗತವೋ ಆತ್ಮಗತವೋ ಮಾಡಿಕೊಳ್ಳದೆ ಹೋದರೆ ಪ್ರಾಯ ನಷ್ಟ ಅಥವಾ ಕಷ್ಟ ಕಟ್ಟಿಟ್ಟ ಬುದ್ಧಿ ಎನ್ನುವುದು ನಾವೆಲ್ಲರೂ ಬಲ್ಲೆವು. ಈ ಎಲ್ಲ ಕಾರಣಗಳಿಗೆ ಬರುವಂಥವರೆಲ್ಲರೂ ಒಂದಷ್ಟು ಮನೆಗೆಲಸವನ್ನು ಮಾಡಿಕೊಂಡು ಏನು ನಡೀತಾ ಇದೆ, ಯಾಕೆ ಹೇಗೆ, ಏನು ಸದ್ಯದ ಪರಿಸ್ಥಿತಿಯಲ್ಲಿ ಚಿತ್ರವೇನು ನಾವು ಗಮನಿಸ್ತಲೇ ಇದ್ದೇವೆ. ಚಿತ್ರರಂಗ ತಂದು ಕೂಡಲೇ ಅಲ್ಲಿರುವಂಥ ವಿವಿಧ ಮುಖಗಳನ್ನು ಗಮನಿಸ್ತೇವೆ. ಬೇರೆ ಬೇರೆ ಮಗ್ಗಲುಗಳಿವೆ, ಬೇರೆ ಬೇರೆ ಪಾರ್ಶ್ವಗಳಿವೆ. ಆ ಎಲ್ಲ ಪಾರ್ಶ್ವಗಳ ಸೂಕ್ಷ್ಮಾವಲೋಕನದ ನಂತರವೇ ನಾವೇನು ನೋಡಿ, ಮಾಧ್ಯಮ ಒಂದು ಜವಾಬ್ದಾರಿ, ಒಂದು ದಾಯಿತ್ವ, ಜವಾಬ್ದಾರಿ ಮತ್ತು ದಾಯಿತ್ವವನ್ನು ಇಟ್ಕೊಂಡಂಥ ಮಾಧ್ಯಮದ ಸದ್ಬಳಕೆ ಸಂಬದ್ಧ ಫಲಿತಾಂಶವನ್ನು ತಂದುಕೊಟ್ಟಿತ್ತು. ಇಲ್ಲ ಅಂತಂದರೆ ಅದು ತರಬಹುದಂಥ ಅಸಾಮಂಜಸ್ಯವನ್ನು ಅಪ್ರಾಮಾಣಿಕ, ಅಪ್ರಬುದ್ಧ ಮತ್ತು ಅಸಂಗತ ಉತ್ತೀರ್ಣ ಆಗಕ್ಕೆ ಕಷ್ಟವಾಗುವಂತಹ ಇಂಥ ಕಾಲಘಟ್ಟದಲ್ಲೂ ಸಹ ಇಲ್ಲೇನು ರಹಸ್ಯವೇ ಇಲ್ಲ. ಹಾಗೆ ನೋಡಿಕೊಂಡ್ರೆ ನಾವಿರೋದು ಎಂಥ ರಹಸ್ಯವಿರದಂಥ ಕಾಲಘಟ್ಟ ಅಂತ ಹೇಳಿದ್ರೆ ಎಲ್ಲವೂ ಎಲ್ಲರಿಗೂ ಬಟಾಬೈಲು, ಬೆರಳ ತುದಿಯಲ್ಲೇ ಇದೆ ಎಲ್ಲ ಮಾಹಿತಿ. ಅದರ ನಡುವೆಯೂ ಐ ಲೈಕ್ಯ ಅಂತ ಇತರರು ಹೇಳುವ ಹಾಗೆ ಅವರು ಅಲೈಕ್ಯವನ್ನು ಸ್ವೀಕಾರ ಮಾಡಲಿ. ಬರ್ತಾ ಇರುವಂತಹ ನಾನ್ನೂರಕ್ಕೂ ಮಿಗಿಲಾದಂತಹ ವಾರ್ಷಿಕವಾಗಿ ಬರುವಂಥ ಚಿತ್ರಗಳಲ್ಲಿ ಅಲೈಕ್ಯ ಬಂದು ಹಾಗೆ ಹೋಗದ ರೀತಿಯಲ್ಲಿ ಕನ್ನಡ ಬಾಂಧವರು ಸಹ ಅದು ಯಾವ ಕುತೂಹಲ ಕೆರಳಿಸೋಕೆ ಅಥವಾ ಯಾರನ್ನು ನೆರಳಿಸೋಕೆ ಈ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಅಸಹಜ ಕುತೂಹಲದಿಂದಾಗಿ ಆದರೂ ವೀಕ್ಷಿಸಿ ಚಿತ್ರವನ್ನು, ಚಿತ್ರ ತಂಡದ ಈ ಪರಿಶ್ರಮವನ್ನು, ಅಪಾರ ಪರಿಶ್ರಮವೊಂದನ್ನು ಸಾಧ್ಯವಾಗಿಸಲಿ, ಅದನ್ನು ಗೆಲ್ಲುವ ಹಾಗೆ ನೋಡಿಕೊಳ್ಳಿ, ಅದಕ್ಕೆ ಬೇಕಾದಂಥ ಪೂರ್ವಕವಾದಂಥ ಪ್ರಚಾರ ಪ್ರಸಾರಗಳನ್ನು ಎಂದಿನಂತೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಅದಕ್ಕೆ ತಂದುಕೊಡಲಿ. ಸಂಬದ್ಧ ಕಾರಣಗಳಿಗೆ ಮಾಧ್ಯಮ ಬಳಕೆಯಾಗೋದು ಹೆಚ್ಚೆಚ್ಚು ಈ ರಂಗಕ್ಕೆ ಅಥವಾ ಈ ರಂಗ ತೊಡಗೊಂಡಿರೋರಿಗೆ ಪ್ರಯೋಜನಕಾರಿ ಮತ್ತು ಉಪಯುಕ್ತವಾಗಲಿದೆ ಅನ್ನೋ ಮಾತನ್ನು ಮತ್ತೆ ಮತ್ತೆ ನನಗೆ ನಾವೇ ಹೇಳಿಕೊಳ್ತಾ, ಬಹಳ ಮುಖ್ಯವಾಗಿ ಈ ಮಾಧ್ಯಮ ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಮರೆಯದಿರೋಣ. ಅಕಸ್ಮಾತ್ ಹಾಗೆ ಆಯಿತು ಅಂತಂದರೆ ಬರುವ ತಲೆಮಾರುಗಳು ಅಥವಾ ಪೀಳಿಗೆಗಳು ನಮ್ಮನ್ನು ಕ್ಷಮಿಸೋಕೆ ಸಾಧ್ಯವಿಲ್ಲ. ಹಾಗೆ ಅಕ್ಷಮ್ಯ ಅಪರಾಧಗಳನ್ನು ಮಾಡದೆ ಅಲಕ್ಕೆ ಅಂಥ ತಂಡ ಹೆಚ್ಚೆಚ್ಚು ಕೆಲಸಗಳನ್ನು ಒಳ್ಳೊಳ್ಳೆಯ ನಿಟ್ಟಿನಲ್ಲಿ, ಒಳ್ಳೊಳ್ಳೆ ದಿಕ್ಕಿನಲ್ಲಿ ಪಸರಿಸ್ತಾ ಹೋಗಿ ಎನ್ನುವ ಶುಭೇಚ್ಛೆಯನ್ನು
ಅವ್ರಿಗೆ ಕೊಡ್ ಮಾಡ್ತಾ ಇಡೀ ತಂಡಕ್ಕೆ ಅವರ ಅಭೀಪ್ಸೆಗಳೆಲ್ಲ ಈಡೇರಿ, ಅವರ ಅಭೀಷ್ಟ ನೆರವೇರಿ, ಅವ್ರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಅಲ್ಲಿಗೆ ತಂಡದ ಪರಿಶ್ರಮ ಉದ್ಯೋತ್ತರ ಅಭಿವೃದ್ಧಿಯಾಗಿ ಮತ್ತೆ ಕಾಣುತ್ತ ಕನಸು ಸಂಬದ್ಧವಾಗಿದ್ದರೆ ಮಾತ್ರವೇ ಸಾಮಂಜಸ್ಯ ನಮ್ಮನ್ನು ಅರಸಿ ಬಂದಿತ್ತು ಅನ್ನೋ ಮಾತನ್ನ ಹೇಳ್ತಾ ನಮಸ್ಕರಿಸ್ತೇನೆ. ಈ ಯಾವ ತಂತ್ರಜ್ಞರು ನಟನಟಿಯರು ಸಂಸ್ಕಾರವಿದೆ ಇಲ್ಲ ಅಂತಿಲ್ಲ, ಈ ತಲೆಮಾರಿಗೆ ಹಾಗನ್ಸದ ಯಾರೋ ಬಂದಾಗ ಎದ್ದು ನಿಲ್ಲಬೇಕು ಅಥವಾ ಯಾರಿಗಾರು ಅತಿಥಿಯನ್ನು ಕರೆದಿದ್ದೇವೆ ಅಭ್ಯಾಗದವರು ಅವ್ರನ್ನ ಮಧ್ಯದಲ್ಲಿ ಕೂರಿಸಬೇಕು ಅಂತ ಈ ಎಲ್ಲ ಎಡೆಯರು ಸಹ ಅವರ ತಂದೆ ತಾಯಿಂದರು ಕೊಟ್ಟಂಥ ಪೂರ್ವ ಸಂಸ್ಕಾರ ಅದನ್ನು ನಾನು ಮೆಚ್ಚುತ್ತಾ ಅದ್ಯಾಕೆ ನಿನ್ನೆ ರಾತ್ರಿ ಕರೆ ಮಾಡಿ ಬೆಳಗ್ಗೆ ಇಲ್ಲಿ ಬರಬೇಕು ಅಂತ ಹೇಳಿದ್ರು ಡಾಕ್ಟರ್ ಸುನೀಲರು ಗೊತ್ತಿಲ್ಲ ನನಗೆ. ಆದರೆ ಅವ್ರು ಕರೆದಿದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚು ಈ ರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳಾಗ್ತಾ ಇದ್ದಾರೆ, ಆ ಪ್ರಯತ್ನಗಳಿಗೆ ಬೆಂಬಲವಾಗಿ ಬಲವಾಗಿ ನಿಲ್ಲಬೇಕು ಅನ್ನೋ ಉಮೇದಿನಿಂದಲೇ ನಾನು ತಂದಿದ್ದೇನೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೆ ಬಾಗಿದ ಶಿರ ಮತ್ತು ಮೂಗಿದ ಕರದ ನಮನವನ್ನು ಅರ್ಪಿಸ್ತೇನೆ. ನಾವು ಕಾಮಿಡಿ, ಲವ್, ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲವನ್ನ ಒಳಗೊಂಡಂತಹ ಅಲೈಕ್ಯ ಸಿನಿಮಾ ಇನ್ನೇನು ಸದ್ಯದಲ್ಲೇ ಬೆಳ್ಳಿ ಪರದೆಗೆ ಬರೋದಕ್ಕೆ ಸಿದ್ಧವಾಗಿದೆ. ಇದೀಗ ಇಂದಿನ ನಮ್ಮ ಮುಖ್ಯ ಅತಿಥಿಗಳಾದಂತಹ ಸುಚೇಂದ್ರ ಪ್ರಸಾದ್ ಹಾಗೂ ಸಂಜನಾ ನಾಡೆ ಅವರ ಮುಖೇನ ಇಡೀ ಚಿತ್ರರಂಗದ ಮುಖಾಂತರ ನಾವೆಲ್ಲರೂ ಶುಭಾಶಯಗಳನ್ನು ತಿಳಿಸೋಣ ಅಲೈಕ್ಯ ಸಿನಿಮಾ ಚಿತ್ರತಂಡಕ್ಕೆ. ಇದೀಗ ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ನಿಮ್ಮ ಮುಂದೆ. ಮೈಜೋರಾದ ಚಪ್ಪಾಳೆ ಬರಲಿ ಅಲೈಕ್ಯ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಮುಂದೆ. ಈಗಾಗಲೇ ಎರಡು ಹಾಡುಗಳು ಬಿಡುಗಡೆ ಆಗಿವೆ, ಸಾಗುತ್ತಲಿದೆ ದಾರಿ ಇರುವಂಥದ್ದು. ಮತ್ತು ಇವತ್ತು ಈಗ ಸಂಜೆ ತಾವೆಲ್ಲರೂ ಗಮನಿಸಿದ್ದೀರಾ ಎರಡು ಹಾಡುಗಳು. ಇದಕ್ಕೆ ಖ್ಯಾತ ಗಾಯಕರಾದಂಥ ಪಂಚಮಜೀವ, ಸುಪ್ರೀತ್ ಶರ್ಮಾ ಹಾಗೂ ಸರಬಿ ಭಾರದ್ವಾಜ್ ಧ್ವನಿಗೂಡಿಸಿದ್ದಾರೆ. ಸಾಯಿ ಸೋಮೇಶ್ ಅವರ ಸಂಗೀತ ಸಂಯೋಜನೆ ಹಾಗೂ ಹರಿಪ್ರಸಾದ್ ಅವರ ಸಾಹಿತ್ಯದಲ್ಲಿ ಈ ಅಲೈಕ್ಯ ಸಿನಿಮಾದ ಹಾಡುಗಳು ಮೂಡಿ ಬಂದಿವೆ. ಇದೀಗ ಸುಚೇಂದ್ರ ಪ್ರಸಾದ್ ಸರ್ ಹಾಗೂ ಸಂಜನಾ ನಾಡೆ ಅವರ ಮುಖೇನ ಅಲೈಕ್ಯ ಸಿನಿಮಾದ